ನಮಸ್ಕಾರ ನಾ ವಾಸ್ಗೆ ವಾಪಸ್ಸು ಅರಮನೆ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡ್ಯಲ್ಸ್ ವಿಚಾರ ಮಾತಾಡ್ತಾ ಇದ್ದೀನಿ ಆ ಇವಾಗ ನಾವು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಪ್ಲಿಕೇಶನ್ಸ್ ವಿಚಾರ ಮಾತಾಡಿದ್ವಿ ಹೆಂಗ್ ಕಂಪ್ಯೂಟರ್ ನ ಆಪರೇಟ್ ಮಾಡೋದು ಅದನ್ನು ಹೇಳ್ಕೊಟ್ವಿ ನೆಕ್ಸ್ಟ್ ಇವಾಗ ವಿಂಡೋಸ್ ಎಕ್ಸ್ಪ್ಲೋರರ್ ಅಂದ್ರೆ ಅಹ್ ಹೆಂಗೆ ಫೈಲ್ಸ್ನೆಲ್ಲ ಮೇಂಟೈನ್ ಮಾಡೋದು ಕಂಪ್ಯೂಟರ್ ಅಲ್ಲಿ ಅದು ಆಪರೇಟಿಂಗ್ ಸಿಸ್ಟಮ್ ಕೆಳಗಿರುತ್ತೆ ಅದು ಹೆಂಗೆ ಫೈಲ್ಸ್ ನೆಲ್ಲ ಮೇಂಟೈನ್ ಮಾಡೋದು ಹೆಂಗೆ ಡಿಲೀಟ್ ಮಾಡೋದು ಆಡ್ ಮಾಡೋದು ಸೇವ್ ಮಾಡೋದು ಚೇಂಜ್ ಮಾಡೋದು ಇದನ್ನ ಪೂರ್ತಿ ಡಿಲೀಟ್ ಮಾಡ್ಬಿಡೋದು ಅದೆಲ್ಲ ಹೇಳ್ಕೊಡ್ತೀನಿ ಆಯ್ತಾ ಅದು ನೋಡೋಣ ಓಕೆ ಸೊ ಫಸ್ಟ್ ಹೋಗೋಣ ಇವಾಗ ನಾವು ಕಂಪ್ಯೂಟರ್ ಓಪನ್ ಮಾಡಿದಾಗ ಹೆಂಗೆ ಫೈಲ್ ಫೋಲ್ಡರ್ಸ್ ಇವಾಗ ಬರ್ತೀರಿ ಲಾಗಿನ್ ಮಾಡ್ತೀರಿ ಹಿಂಗಿರುತ್ತೆ ಅದು ಇದು ಕಂಪ್ಯೂಟರ್ ಇದು ನಿಮ್ದು ಫೈಲ್ ಫೋಲ್ಡರ್ ಓಪನ್ ಮಾಡಕ್ಕೆ ಇಲ್ಲಿ ಹೋಗಿ ತರೀರಿ ಎಲ್ಲಿರುತ್ತೆ ಈ ವಿಂಡೋಸ್ ಆಕ್ಸೆಸರಿಲಿ ಫೈಲ್ ಫೋಲ್ಡರ್ ಅಂತ ತರಿ ನೋಡೋಣ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿರುತ್ತ ಫೈಲ್ ಫೋಲ್ಡರ್ ಆ ಫೈಲ್ ಎಕ್ಸ್ಪ್ಲೋರ್ ಇಲ್ಲಿರುತ್ತೆ ಅದನ್ನ ನೀವು ಯಾವಾಗ ಉಪಯೋಗಿಸ್ತಾ ಇದ್ರೆ ಇದನ್ನ ಎಳ್ಕೊಂಡು ಇಲ್ಲಿ ತಂದು ಇಟ್ಕೋಬಹುದು ನೋಡಿ ಇಲ್ಲಿ ಬಂದ್ಬಿಡ್ತು ಫೈಲ್ ಎಕ್ಸ್ಪ್ಲೋರ್ ಇಲ್ಲಿ ಬಂದ್ಬಿಡ್ತು ಗೊತ್ತಾಯ್ತಾ ಹೆಂಗೆ ಸ್ಟಾರ್ಟ್ ಹೋಗಿ ಇಲ್ಲಿ ಬಂದು ಕೆಳಗ್ ಬಂದು ಕೆಳಗ್ ಬಂದು ವಿಂಡೋಸ್ ಸಿಸ್ಟಮ್ ಹೋಗಿ ಇಲ್ಲಿ ಫೈಲ್ ಎಕ್ಸ್ಪ್ಲೋರರ್ ಅನ್ನ ಎಳ್ಕೊಂಡು ಇಲ್ಲಿ ತಂದಿಟ್ಬಿಟ್ರೆ ಇಲ್ಲೇ ಬಂದಿದ್ ಇದ್ ಬಿಡತ್ತೆ ಅವಾಗ ಸುಲಭವಾಗಿ ಪ್ರತಿ ಸರ್ತಿ ಅಲ್ಲಿ ಸ್ಟಾರ್ಟ್ ಹೋಗೋಗೋ ಇಲ್ಲಿ ಇಲ್ಲೇ ಇರುತ್ತೆ ಇಲ್ಲಿಂದನೇ ನೋಡ್ಕೋಬಹುದು ಗೊತ್ತಾಯ್ತಾ ಸೊ ಫೈಲ್ ಎಕ್ಸ್ಪ್ಲೋರ್ನ ಕ್ಲಿಕ್ ಮಾಡೋಣ ಅದು ಓಪನ್ ಮಾಡಿದ್ರೆ ಎಲ್ಲಾ ಫೈಲ್ಸ್ ಎಲ್ಲ ಕಾಣುತ್ತೆ ನಾನು ಏನೇನ್ ರೀಸೆಂಟ್ ಆಗಿ ನಾನು ಏನೇನ್ ಫೈಲ್ಸ್ ಓಪನ್ ಮಾಡಿದಿನಿ ಅದೆಲ್ಲ ಹೇಳುತ್ತೆ ಇಲ್ಲಿ ಲೆಫ್ಟ್ ಅಲ್ಲಿ ನೋಡಿದ್ರೆ ಎಲ್ಲಾ ಫೈಲ್ ಸಿಸ್ಟಮ್ ಇರುತ್ತೆ ಫಸ್ಟ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಎಲ್ಲಾ ಕಂಪ್ಯೂಟರ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಅದ್ ಕೆಳಗೆ ಏನ್ ಫೋಲ್ಡರ್ಸ್ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬಹುದು ನಾನು ಬೇರೆ ಬೇರೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡಿದೀನಿ ನೋಡ್ರಿ ನಂದು ಆಶ್ರಯ ಅದು ಫೋಲ್ಡರ್ ಕ್ರಿಯೇಟ್ ಮಾಡಿದೀನಿ ಇಲ್ಲಿ ಇಲ್ಲಿ ಇರುತ್ತಲ್ಲ ಇಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಮೌಸ್ ಕಾಣಿಸ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಾ ಬೇರೆ ಬೇರೆ ಅದ್ರಲ್ಲಿ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡಿರ್ತೀನಿ ಅದೆಲ್ಲ ಇರುತ್ತೆ ಕಂಪ್ಯೂಟರ್ ಕ್ಲಬ್ದು ಅದ್ರ ಕೆಳಗೆ ಸಬ್ ಫೋಲ್ಡರ್ಸ್ ಎಷ್ಟು ಬೇಕಾದ್ರೂ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಕೊತಾ ಇರ್ಬೋದು ಹೆಂಗೆ ನೀವು ಇದನ್ನು ಫೈಲಿಂಗ್ ಸಿಸ್ಟಮ್ ಅಲ್ಲಿ ಒಂದ್ರ ಕೆಳಗೆ ಒಂದ್ರ ಕೆಳಗೆ ಒಂದ್ರ ಕೆಳಗೆ ಒಂದ್ರ ಕೆಳಗೆ ಒಂದ್ರ ಕೆಳಗೆ ಒಂದ್ರ ಕೆಳಗೆ ಮಾಡ್ತಾ ಇರ್ಬೋದಲ್ಲ ಅದ್ ಕ್ರಿಯೇಟ್ ಮಾಡ್ಕೋಬಹುದು ನಾನು ಒಂದು ಸ್ಪೆಷಲ್ ಆಗಿ ಒಂದು ಇವಾಗ ಫ್ರೆಶ್ ಆಗಿ ಒಂದ್ ಫೈಲ್ ಸಿಸ್ಟಮ್ ಕ್ರಿಯೇಟ್ ಮಾಡಿರ್ತೀನಿ ನೋಡ್ರಿ ಇದೆಲ್ಲ ನಾ ಮುಂಚೆನೆ ಅಲ್ವಾ ಇವಾಗ ಪಿಕ್ಚರ್ಸ್ ನೋಡ್ರಿ ನಾ ಪಿಕ್ಚರ್ಸ್ ಅಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಮೇನ್ ಏನಿರುತ್ತೆ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಪಿಕ್ಚರ್ಸ್ ಅಂತ ಇರುತ್ತೆ ಅದ್ ಆಮೇಲೆ ಮ್ಯೂಸಿಕ್ ಅಂತ ಇರುತ್ತೆ ಮ್ಯೂಸಿಕ್ ಅಲ್ಲಿ ಎಲ್ಲ ಮ್ಯೂಸಿಕ್ ಎಲ್ಲ ನಿಮ್ ಹಾಡುಗಳೆಲ್ಲ ಇಟ್ಕೋಬಹುದು ಪಿಕ್ಚರ್ಸ್ ಅಲ್ಲಿ ಪಿಕ್ಚರ್ಸ್ ಎಲ್ಲ ಇಟ್ಕೋಬಹುದು ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಮಾಡೋ ಕೆಲಸಗಳೆಲ್ಲ ಇಟ್ಕೋಬಹುದು ಈ ಪಿಕ್ಚರ್ಸ್ ಅಲ್ಲಿ ನಾನು ಏನ್ ಮಾಡಿದೀನಿ ಬೇರೆ ಬೇರೆ ಫೋಟೋಸ್ ಕ್ರಿಯೇಟ್ ಮಾಡಿದೀನಿ ನೋಡ್ರಿ ನಾ ಪಿಕ್ಚರ್ಸ್ ಎಲ್ಲ ಅಪ್ಲೋಡ್ ಮಾಡಿದೀನಿ ಬೇರೆ ಬೇರೆ ಅದ್ ಪಿಕ್ಚರ್ಸ್ ಎಲ್ಲಾ ಇದರಲ್ಲಿ ಇಂಡಿಯಾ ಫೆಬ್ರವರಿ ಟ್ವೆಂಟಿ ನೈನ್ಟೀನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ನೋಡ್ರಿ ಎಲ್ಲ ನಾನು ಇಂಡಿಯಾಗ್ ಹೋಗಿದ್ದೆ ಇವಾಗ ತಾನೆ ಆನ್ಯುಯಲ್ ಡೇಗೆ ಹೋಗಿದ್ದೆ ಅದಾ ಪಿಕ್ಚರ್ಸ್ ಇದೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದೀನಿ ಲಾಸ್ಟ್ ಟೈಮ್ ನಾನು ಬಂದಾಗ ಈ ನಾಗಮ್ಮ ಇವಳದ ಪಿಕ್ಚರ್ ಇದೆ ಸೊ ಪಿಕ್ಚರ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ವಿ ಬೇರೆ ಬೇರೆ ಫೋಲ್ಡರ್ಸ್ ಅಲ್ಲಿ ಚೀಸಾಗಿ ನೋಡ್ಕೋಬಹುದು ಇವಾಗ ನಾರ್ವೆಗ್ ಹೋಗಿದ್ವಿ ಇಲ್ಲಿದೆ ವಿಯೆಟ್ನಾಮ್ ಹೋಗಿದ್ವಿ ಅದ್ರ ಪಿಕ್ಚರ್ಸ್ ಎಲ್ಲ ಇಲ್ಲಿದೆ ದಿವ್ಯಾಗೆ ಬರ್ತ್ಡೇ ನನ್ ಮಗಳು ಬರ್ತ್ ಕ್ರಿಯೇಟ್ ನಡೆಸಿದ್ವಿ ಅದ್ರ ಪಿಕ್ಚರ್ಸ್ ಎಲ್ಲ ಇಲ್ಲಿದೆ ದಿವ್ಯಾದು ಸಣ್ಣ ವಯಸ್ಸಿಂದ ತಗೊಂಡ್ರ ಫೋಟೋಸ್ ಎಲ್ಲ ಇಲ್ಲಿದೆ ಬೇರೆ ಬೇರೆ ಫೋಟೋಸ್ ಎಲ್ಲ ಆ ಅರೇಂಜ್ ಮಾಡ್ಕೋಬಹುದು ಹೊಸ ಫೋಟೋಸ್ ಹೆಂಗ್ ಅಪ್ಲೋಡ್ ಮಾಡಿ ಕಂಪ್ಯೂಟರ್ ಗೆ ಪಿಕ್ಚರ್ಸ್ ಎಲ್ಲ ಕ್ಯಾಮ್ರ ತಗೊಂಡಿರೋ ಫೋಟೋಸ್ ಎಲ್ಲ ಫೋನ್ ಅಲ್ಲಿ ತಗೊಂಡಿರ್ತೀರಿ ಫೋಟೋಸ್ ಅದೆಲ್ಲ ತಗೊಂಡು ಅಪ್ಲೋಡ್ ಮಾಡಿ ಆಮೇಲೆ ಬೇರೆ ಬೇರೆ ಫೋಲ್ಡರ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಅವಾಗ ಈಸಿಯಾಗಿ ಅಲ್ವಾ ಇವಾಗ ಬೇರೆ ಬೇರೆ ಪಿಕ್ಚರ್ಸ್ ಯಾವ್ದೋ ಒಂದು ಊರಿಗೆ ಹೋಗಿರ್ತೀರಿ ಅದ್ರ ಪಿಕ್ಚರ್ಸ್ ಎಲ್ಲ ಒಂದ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಅಲ್ಲ ಅಲ್ಲಿ ಹಾಕೋಬಹುದು ಆ ಬೇರೆ ದೇಶ ಏನಾದ್ರು ನಾನು ನಾರ್ವೆ ಹೋಗಿದ್ದೆ ಅದ್ರ ಪಿಕ್ಚರ್ಸ್ ಎಲ್ಲ ಎಲ್ಲ ಇಟ್ಕೋಬಹುದು ಹಂಗೆ ಆಮೇಲೆ ಸಂಗೀತದ್ದು ಅಷ್ಟೇ ಬೇರೆ ಬೇರೆ ಸಂಗೀತ ಆ ನೋಡ್ರಿ ನಂದು ಬೇರೆ ಬೇರೆ ಸಂಗೀತ ಎಲ್ಲಾ ಇದೆ ಬೇರೆ ಬೇರೆ ಆಲ್ಬಮ್ಸ್ ಎಲ್ಲಾ ಇದೆ ಗುರು ಕಿರಣದ ಹಾಡುಗಳು ಆ ಬೇರೆ ಬೇರೆ ಹಾಡುಗಳ ಪಿ ಬಿ ಶ್ರೀನಿವಾಸ್ ಹಾಡುಗಳು ಆ ರೋಷನ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ ಹಾಡುಗಳು ಅವ್ರದೆಲ್ಲ ಬೇರೆ ಬೇರೆ ಹಾಡುಗಳೆಲ್ಲ ಆ ಇಲ್ಲಿ ಇಟ್ಕೋಬಹುದು ಗೊತ್ತಾಯ್ತಾ ಅರ್ಥ ಆಯ್ತಲ್ವಾ ಆ ಸೊ ಹಂಗ ಸಂಗೀತ ಆಮೇಲೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಗಳಿಗೆ ಇದೆ ಇಲ್ಲೇ ಕೆಲಸ ಮಾಡೋದು ಪಿಕ್ಚರ್ಸ್ ಇಬ್ಬರಿ ಪಿಕ್ಚರ್ಸ್ ಮ್ಯೂಸಿಕಲ್ ಸಂಗೀತಗಳು ಆಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ನಮ್ದು ಎಕ್ಸೆಲ್ ಡಾಕ್ಯುಮೆಂಟ್ ವರ್ಡು ಪವರ್ ಪಾಯಿಂಟ್ ಇವಾಗ ನಾನು ಸ್ಪೆಷಲ್ ಆಗಿ ನಿಮಗೋಸ್ಕರ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ರೈಟ್ ಕ್ಲಿಕ್ ಮಾಡೋದಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಹೋಗೋದು ಇಲ್ಲಿ ಫೋಲ್ಡರ್ ಮೌಸ್ನ ರೈಟ್ ಕ್ಲಿಕ್ ಮಾಡಿ ನ್ಯೂ ಅಂತ ಹೋಗಿ ಫೋಲ್ಡರ್ ಅಂತ ಕ್ರಿಯೇಟ್ ಮಾಡೋದು ಹೊಸ ಫೋಲ್ಡರ್ ಇವಾಗ ಏನ್ ಮಾಡೋಣ ಒಂದು ಫೋಲ್ಡ್ ಕ್ರಿಯೇಟ್ ಮಾಡೋಣ ಫೋಲ್ಡರ್ ಅಲ್ಲಿ ಬೇರೆ ಸ್ಕೂಲ್ಸ್ ಆಶ್ರಯ ಸ್ಕೂಲ್ಸ್ ಅಂತ ಕ್ರಿಯೇಟ್ ಮಾಡ ಆಯ್ತಾ ಇಲ್ಲ ಇಲ್ಲ ಆಶ್ರಯ ಆಶ್ರಯ ಕಂಪ್ಯೂಟರ್ ಕ್ಲಬ್ ಅಂತ ಕ್ರಿಯೇಟ್ ಮಾಡ ಆಮೇಲೆ ಅದು ಮಾಡಿ ಅದು ಬಿಟ್ಬಿಟ್ರೆ ಅದು ಆಶ್ರಯ ಕಂಪ್ಯೂಟರ್ ಕ್ಲಬ್ ಅಂತ ಒಂದು ಫೋಲ್ಡ್ ಕ್ರಿಯೇಟ್ ಮಾಡಿದೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ ಒಳಗೆ ಹೋಗುತ್ತೆ ಸಬ್ಜೆಕ್ಟ್ ಏನು ಇಲ್ಲ ಇವಾಗ ಅಲ್ಲೂ ಬೇಕಾದ್ರೆ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಬೋದು ರೈಟ್ ಕ್ಲಿಕ್ ಮಾಡಿ ನ್ಯೂ ಫೋಲ್ಡ್ ಅಂತ ಕ್ರಿಯೇಟ್ ಮಾಡಿ ಅದರಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ವಿಚಾರ ಓಕೆ ಆಮೇಲೆ ಇನ್ನೊಂದು ಕ್ರಿಯೇಟ್ ಮಾಡಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅದ್ರ ಮಾಹಿತಿಗಳಿಟ್ಕೋಣ ಆಮೇಲೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಓಕೆ ಆಮೇಲೆ ಮೈಕ್ರೋಸಾಫ್ಟ್ ಪೇಂಟ್ ಆಮೇಲೆ ಇಂಟರ್ನೆಟ್ ಏನ್ ಬೇಕಾದ್ರೂ ಬರ್ಕೋಬಹುದು ಏನ್ ಬೇಕಾದ್ರೂ ನಿಮ್ ಫೋಲ್ಡರ್ಸ್ ಏನ್ ಬೇಕಾದ್ರೂ ಇಟ್ಕೋಬಹುದು ಗೊತ್ತಾಯ್ತಾ ಓಕೆ ಆಮೇಲೆ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಹೋದ್ರೆ ಅಲ್ಲೂ ಇನ್ನು ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಆ ಅದರಲ್ಲಿ ಬೇಬೇರೆ ಸ್ಕೂಲು ಕಣ್ಣೂರ್ ಆಮೇಲೆ ಕೆಂಪಾಯನ ಹಟ್ಟಿ ಆಮೇಲೆ ಹಾನೂರ್ ಆಮೇಲೆ ಇನ್ನೊಂದ್ ಇನ್ನೊಂದ್ ಒಂದ್ ಮಾಡ್ತೀನಿ ಅಜ್ಜಿಪುರ ಅಂತ ಕ್ರಿಯೇಟ್ ಮಾಡ್ಕೋಬಹುದು ಸೊ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು ಆ ಕಣ್ಣೂರ್ ಕೆಳಗ್ ಹೋಗಿ ಅದ್ರಲ್ಲಿ ಇನ್ನೂ ಬೇಕಾದ್ರೆ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಬೋದು ಎಷ್ಟ್ ಬೇಕಾದ್ರೂ ಮಾಡ್ಬೋದು ಸೊ ಇವಾಗ ಡಾಕ್ಯುಮೆಂಟ್ಸ್ ಹೋಗಿ ಅದನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಶ್ರಯ ಕಂಪ್ಯೂಟರ್ ಕ್ಲಬ್ ಇವಾಗ ತಾನೇ ಕ್ರಿಯೇಟ್ ಮಾಡ್ರ ಫೋಲ್ಡರ್ ಕಾಣಿಸ್ತಾ ಇದೆ ನೋಡ್ರಿ ಅದ್ರ ಕೆಳಗ್ ಹೋದ್ರೆ ಎಲ್ಲ ಸಪ್ವೋರ್ಡ್ಸ್ ಎಲ್ಲ ಕ್ರಿಯೇಟ್ ಮಾಡಿದೆ ಇಂಟರ್ನೆಟ್ ಸರ್ಚ್ ಪೇನ್ ಪವರ್ ಪಾಯಿಂಟ್ ವರ್ಡ್ ಆ ವರ್ಡ್ ಕೆಳಗೆ ಅಜ್ಜಿ ಪುರ ಹಾನೂರು ಕಣ್ಣೂರು ಕೆಂಪೈನ್ ಹಟ್ಟಿ ಕ್ರಿಯೇಟ್ ಮಾಡಿದೆ ಇವಾಗ ಎಕ್ಸೆಲ್ ಅಲ್ಲೂ ಹಂಗೆ ಮಾಡ್ಬೋದು ಎಕ್ಸೆಲ್ ಅಲ್ಲೂ ಹೊಸ ಕಣ್ಣೂರ್ ಮಾಡ್ಬೋದು ಕಣ್ಣೂರ್ ಆಮೇಲೆ ಅಜ್ಜಿ ಪುರ ಆಮೇಲೆ ಕೆಂಪನ ಹಟ್ಟಿ ಆಮೇಲೆ ಇನ್ನೇನ್ ಮಾಡಿದ್ವಿ ಹಾನೂರ್ ಕ್ರಿಯೇಟ್ ಮಾಡ್ಕೋಬಹುದು ಎಷ್ಟು ಬೇಕಾದ್ರೂ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಇವಾಗ ಸದ್ಯಕ್ಕೆ ಬರೀ ಫೋಲ್ಡರ್ಸ್ ಕ್ರಿಯೇಟ್ ಮಾಡಿದೀವಿ ಏನು ಫೈಲ್ಸ್ ಏನು ಇಲ್ಲ ಅದೊಳಗೆ ಅಲ್ವಾ ಬರೀ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಲ್ವಾ ಇವಾಗ ಹೆಂಗೆ ಅದೊಳಗೆ ಫೈಲ್ಸ್ ಇಡೋದು ಹೆಂಗೆ ಅದನ್ನ ಉಪಯೋಗಿಸ್ಕೊಳ್ಳೋದು ಅದನ್ನ ನೆಕ್ಸ್ಟ್ ಡಿಸ್ಕಸ್ ಆಯ್ತಾ ಇವಾಗ ಹೆಂಗೆ ಫೈಲ್ಸ್ ಕ್ರಿಯೇಟ್ ಮಾಡೋದು ಇವಾಗ ಇಲ್ಲಿ ನಾವು करणार ಫಸ್ಟ್ ಒಂದು ವರ್ಡ್ ಡಾಕ್ಯುಮೆಂಟ್ ಕ್ರೀಯಾಟ್ ಮಾಡೋಣ ಸೋ ಅಪ್ಲಿಕೇಶನ್ ಹೋಗಿ ವರ್ಡ್ ಹೋಗಿ ಒಂದು ಬ್ಲಾಂಕ್ ಡಾಕ್ಯುಮೆಂಟ್ ಓಪನ್ ಮಾಡೋಣ ಅವಾಗ my name is vasuki ಅಂತ ಬರೆಯೋಣ ಆ ಇವಾಗ ಬರ್ದಿದ್ದೀನಿ my name is vasuki i was born in bhadravati ಓಕೆ okay? i was born on uh, august 10th 1960 ಅಂತ ಬರ್ದಿದ್ದೀನಿ ಆಯ್ತಾ ಈ ಡಾಕ್ಯುಮೆಂಟ್ ಸೊ ಈ ಕ್ರಿಯೇಟ್ ಮಾಡಿದೀನಿ ಈ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ಅದನ್ನ ಸೇವ್ ಮಾಡ್ಬೇಕು ಸೊ ಫೈಲ್ ಹೋಗಿ ಸೇವ್ ಅಂತ ಮಾಡಿ ಫಸ್ಟ್ ಟೈಮ್ ಅಲ್ವಾ ಸೇವ್ ಮಾಡ್ತಾ ಇರೋದು ಇದು ಹೇಳುತ್ತೆ ಎಲ್ಲಿ ಸೇವ್ ಮಾಡ್ಬೇಕು ಅಂತ ಹೇಳುತ್ತೆ ಬ್ರೌಸ್ ಹೋಗ್ಬೇಕು ಬ್ರೌಸ್ ಹೋಗಿ ಡಾಕ್ಯುಮೆಂಟ್ಸ್ ಹೋಗೋದು ಡಾಕ್ಯುಮೆಂಟ್ಸ್ ಹೋಗಿ ಆಶ್ರಯ ಕಂಪ್ಯೂಟರ್ ಕ್ಲಬ್ ಇವಾಗ ಕ್ರಿಯೇಟ್ ಮಾಡಿದ್ವಿ ಅಲ್ಲ ಫೋಲ್ಡರ್ ಅದಕ್ಕೆ ಹೋಗೋದು ಇವಾಗ ವರ್ಲ್ಡ್ ಅಲ್ವಾ ವರ್ಲ್ಡ್ ಹೋಗೋದು ನಾನು ಅಜ್ಜಿಪುರ ಸ್ಕೂಲ್ಗೆ ಓದ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಅಜ್ಜಿಪುರ್ಗೆ ಹೋಗೋದು ಅಲ್ಲಿ ಆ ಫೈಲ್ ಗೆ ಏನ್ ಬೇಕಾದ್ರೂ ಹೆಸರು ಕೊಡ್ಬೋದು ಆ ಏನ್ ಹೆಸರು ಕೊಡೋಣ ವಾಸುಕಿ ಸ್ಟೋರಿ ಕೊಡೋಣ ಆಮೇಲೆ ಟೈಪ್ ಚೇಂಜ್ ಮಾಡ್ಕೋಬಹುದು ವರ್ಡ್ ಡಾಕ್ಯುಮೆಂಟ್ ಎಕ್ಸೆಲ್ ಆದ್ರೆ ಎಕ್ಸೆಲ್ ಅದೇ ಹೇಳುತ್ತೆ ಅದಕ್ಕೆ ಗೊತ್ತಾಗತ್ತೆ ನೀವು ವರ್ಡ್ ಉಪಯೋಗ್ಸ್ಕೊಂಡು ಮಾಡಿದಿರಲ್ಲ ಅದು ವರ್ಡ್ ಡಾಕ್ಯುಮೆಂಟ್ ಅಂತ ಗೊತ್ತಿರತ್ತೆ ಅದಕ್ಕೆ ಆ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಟೈಪ್ಲಿ ಚೇಂಜ್ ಮಾಡಲ್ಲ ಯಾಕಂದ್ರೆ ವರ್ಡ್ ಇಂದ ಉಪಯೋಗಿಸಿದ್ರೆ ವರ್ಡ್ ಡಾಕ್ಯುಮೆಂಟ್ ಅದೇ ತಾನೇ ಗೊತ್ತಿರತ್ತೆ ಎಕ್ಸೆಲ್ ಇಂದ ಕ್ರಿಯೇಟ್ ಮಾಡಿದ್ರೆ ಎಕ್ಸೆಲ್ ಅಂತ ಗೊತ್ತಿರತ್ತೆ ಅದಕ್ಕೇನೆ ಸೊ ಬೋರ್ಡ್ ಡಾಕ್ಯುಮೆಂಟ್ ಅಂತ ಇಟ್ಕೊಂಡು ಅದನ್ನ ಸೇವ್ ಮಾಡಿದ್ರೆ ಇದು ಸೇವ್ ಆಗಿದೆ ಇವಾಗ ಅದನ್ನ ಎಕ್ಸಿಟ್ ಮಾಡ್ಬಿಡೋಣ ಹೋಗಿ ಹಿಂಗೆ ಕ್ಲಿಕ್ಔಟ್ ಮಾಡ್ಬಿಟ್ರೆ ಇಲ್ಲಿಂದ ಕ್ಲಿಕೌಟ್ ಮಾಡ್ಬೋದು ಕ್ಲಿಕ್ಔಟ್ ಮಾಡಿಬಿಟ್ರೆ ಎಕ್ಸಿಟ್ ಮಾಡಿದೀನಿ ಇವಾಗ ವಾಪಸ್ ಫೈಲ್ ಫೋಲ್ಡರ್ ಹೋಗೋಣ ಆಯ್ತಾ ಫೈಲ್ ಎಕ್ಸ್ಪ್ಲೋರ್ ಎಲ್ಲಾ ಫೈಲ್ ಎಕ್ಸ್ಪ್ಲೋರ್ ಇಲ್ಲಿದೆ ಡಾಕ್ಯುಮೆಂಟ್ಸ್ ಓಕೆ ಆಶ್ರಯ ಕಂಪ್ಯೂಟರ್ ಕ್ಲಬ್ ವರ್ಡ್ ಎಲ್ಲಿತ್ತು ಅಜ್ಜಿಪುರದಲ್ಲಿತ್ತು ಅಲ್ವಾ ವಾಸ್ಕಿ ಸ್ಟೋರಿ ನೋಡಿದ್ರ ನಾವು ಕ್ರಿಯೇಟ್ ಮಾಡಿರೋ ಫೈಲು ಅಲ್ಲಿ ವಾಸ್ಕಿ ಸ್ಟೋರಿ ಅಲ್ಲಿ ಬಂದು ಕೂತ್ಕೊಂಡಿದೆ ಚೆನ್ನಾಗಿದೆ ಅಲ್ವಾ ಇನ್ನೇನ್ ಮಾಡ್ಬೋದು ಇವಾಗ ಅದನ್ನ ಅದ್ ಹೆಸರು ಬೇಕಾದ್ರೆ ಚೇಂಜ್ ಮಾಡಬಹುದು ರೈಟ್ ಕ್ಲಿಕ್ ಮಾಡಿ ರೀನೇಮ್ ಓಕೆ ರೀನೇಮ್ ಮಾಡಿದ್ರೆ ವಾಸುಕಿ ಸ್ಟೋರಿ ಆ ಬೈ ಏನ್ ಬರ್ಬೋದು वासुकी स्टोरीज वेक चेंज ಮಾಡ್ಕೊಳ್ಳೋಣ ಸೊ ಐಸ್ ಚೇಂಜ್ ಮಾಡ್ಬಹುದು ಆರ್ ಸ್ಟೋರಿ ಬೈ ವಾಸುಕಿ ಹೆಸರು ಚೇಂಜ್ ಮಾಡಬಹುದು ಬರೆದ್ಬಿಟ್ಟು ಬಿಟ್ಬಿಟ್ರೆ ಕೆಳಗೆ ಬಿಟ್ಬಿಟ್ರೆ ಅದು ಹೆಸರು ಚೇಂಜ್ ಆಗುತ್ತೆ ಅದಕ್ಕೆ ಇನ್ನಸತಿ ರೈಟ್ ಕ್ಲಿಕ್ ಮಾಡಿ ಇನ್ನಸತಿ ವಾಪಸ್ ಹೊರೆಯನ ಹೆಸರು ಏನ್ ಬರ್ತಿದ್ರೋ ಅದನ್ನೇ ವಾಸುಕಿ ಸ್ಟೋರಿನೇ ಬರಯಾ ವಾಸುಕಿ ಸ್ಟೋರಿ ಸೊ ಅದು ಮಾಡಬಹುದು ಆಯ್ತಾ ಸೊ ಫಸ್ಟ್ ಏನು ಹೇಳ್ಕೊತೆ ಆ ಫೈಲ್ ಫೈಲ್ ಫೋಲ್ಡರ್ ಗೆ ಹೋಗಿ ಆ ಫೈಲ್ ಏನ್ ಕ್ರಿಯೇಟ್ ಮಾಡಿದೀನೋ ಅದನ್ನ ಓಪನ್ ಮಾಡಿ ಅದನ್ನ ಓಪನ್ ಮಾಡಿಲ್ಲ ಇನ್ನು ಅದನ್ನ ರೀನೇಮ್ ಮಾಡಬಹುದು ಓಕೆ ಆಮೇಲೆ ಅದನ್ನ ಓಪನ್ ಮಾಡಬಹುದು ಅಲ್ಲಿಂದ ಓಪನ್ ಮಾಡಿದ್ರೆ ಇವಾಗ ವಾಪಸ್ ನಾವು ಏನ್ ಅದನ್ನ ಅದಿರುತ್ತೆ ಚೇಂಜ್ ಮಾಡ್ಬೋದು ಇನ್ನು ಆಡ್ ಮಾಡ್ಬೋದು ಐ ವಾಸ್ ಬಾನ್ ಇನ್ ಭದ್ರಾವತಿ ಇಷ್ಟ ಬರ್ತಿದ್ದೆ ಅಲ್ವಾ ಐ ವೆಂಟ್ ಟು ಬ್ಯಾಂಗ್ಲೂರ್ ಇನ್ ನೈನ್ಟೀನ್ ಸೆವೆಂಟಿ ಇನ್ ಬ್ಯಾಂಗಲೂರ್

ಕಂಪ್ಯೂಟರ್ ಕ್ಲಬ್ ವರ್ಡ್ ಅಜ್ಜಿಪುರ ಅಲ್ಲಿ ಹೋದ್ರೆ ಅದು ಚೇಂಜ್ ಆಗಿರೋದು ಸೇವ್ ಎಲ್ಲ ಆಗಿದೆ ನೋಡ್ರಿ ಅಲ್ವಾ ಚೆನ್ನಾಗಿದೆ ಅಲ್ವಾ ಹ ಆಮೇಲೆ ಇನ್ನೇನ್ ಮಾಡ್ಬೋದು ಫೈಲ್ ಸಿಸ್ಟಮ್ ಅಲ್ಲಿ ಸೊ ಫಸ್ಟ್ ಏನ್ ಹೇಳಿದೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟೆ ಆಮೇಲೆ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟೆ ಅದ್ರಲ್ಲಿ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಕೊಂಡು ಹೇಳ್ಕೊಟ್ಟೆ ಎಷ್ಟು ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು ಆ ಆಮೇಲೆ ಒಂದು ಫೈಲ್ ಅಪ್ಲಿಕೇಶನ್ ಓಪನ್ ಮಾಡಿ ಒಂದು ಫೈಲ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟೆ ಆ ಫೈಲ್ ಕ್ರಿಯೇಟ್ ಮಾಡಿ ಅದನ್ನ ಚೇಂಜ್ ಮಾಡೋದು ಹೇಳ್ಕೊಟ್ಟೆ ಆಮೇಲೆ ಅದನ್ನ ಬೇಕಾದ್ರೆ ರೀನೇಮ್ ಮಾಡೋದು ಹೇಳ್ಕೊಟ್ಟೆ ಇನ್ನೇನ್ ಮಾಡ್ಬೋದು ಕಾಪಿ ಮಾಡಬಹುದು ಆ ಫೈಲ್ ಏನ ಬೇಕಾದ್ರೆ ಅದನ್ನೇನೆ ಕಾಪಿ ಮಾಡ್ಕೋಬಹುದು ಕಾಪಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಒತ್ತಿ ಅಲ್ಲೇ ಪ್ಲೇಸ್ ಮಾಡಬಹುದು ಇಲ್ಲ ಬೇರೆ ಹಾನೂರಿಗೆ ಹೋಗಿ ಹಾನೂರ್ ಪ್ಲೇಸ್ ಮಾಡೋಣ ಹಾನೂರ್ ಹೋಗಿ ಹಾನೂರ್ ಪ್ಲೇಸ್ ಮಾಡೋಣ ವಾಸುಕಿ ಸ್ಟೋರಿ ಇವಾಗ ಅಲ್ಲೂ ಇದೆ ಅಜ್ಜಿಪುರದಲ್ಲೂ ಇದೆ ಇಲ್ಲೂ ಇದೆ ಓಕೆ ಬಟ್ ಅದನ್ನ ಬೇಕಾದ್ರೆ ವಾಸುಕಿ ಸ್ಟೋರಿ ಇದು ಅಜ್ಜಿಪುರದ್ದು ಇವಾಗ ವಾಸುಕಿ ಸ್ಟೋರಿ ಆ ರೀನೇಮ್ ಒನ್ ಅಂತ ಬರೆಯೋಣ ಇವಾಗ ಕಾಪಿ ಮಾಡಿದ್ರೆ ಇಲ್ಲಿ ಹಾನೂರ್ಗೆ ಹೋಗಿ ವಾಸುಕಿ ರೀನೇಮ್ ಮಾಡಿ ಟೂ ಅಂತ ಬರೆಯೋಣ ಇವಾಗ ಏನಾಗುತ್ತೆ ಇಲ್ಲಿ ವಾಸುಕಿ ಸ್ಟೋರಿ ಟೂ ನ ಇಲ್ಲಿ ಬರೆದು ಇಲ್ಲಿ ಏನಾದ್ರು ಬೇರೆ ಬರೆಯ ಬೇರೆ ಬರೆಯೋಣ ಆ ಐ ಲೈಕ್ ಅಮೇರಿಕಾ ಅಂತ ಬರೆಯೋಣ ಓಕೆ ಆಮೇಲೆ ಅದನ್ನ ಸೇವ್ ಮಾಡೋಣ ಆಮೇಲೆ ಇದಲ್ಲಿ ಅದು ಹನ್ನೂರಲ್ಲಿ ಬರ್ತೀನಿ ಅಜ್ಜಿಪುರದಲ್ಲಿ ವಾಸಕಿ ಸ್ಟೋರಿ ಒನ್ ಇದೆಯಲ್ಲ ಅಲ್ಲಿ ಹೋಗಿ ಐ ಲೈಕ್ ಇಂಡಿಯಾ ಅಂತ ಬರೆಯೋಣ ಅದನ್ನ ಸೇವ್ ಮಾಡೋಣ ಇವಾಗ ಏನಾಯ್ತು ನೋಡೋಣ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ಅಜ್ಜಿಪುರದಲ್ಲಿ ವಾಸ್ಕಿ ಸ್ಟೋರಿ ಒನ್ ಅಲ್ಲಿ ಐ ಲೈಕ್ ಇಂಡಿಯಾ ಅಂತ ಇದೆ ಅಲ್ವಾ ಆಮೇಲೆ ಹಾನೂರು ಕೆಳಗೆ ವಾಸುಕಿ ಸ್ಟೋರಿ ಟೂ ಐ ಲೈಕ್ ಅಮೇರಿಕಾ ಅಂತ ಇದೆ ಸೊ ಹಂಗೆ ಫೈಲ್ಸ್ ಅನ್ನ ಬೇಕಾದ್ರೆ ನಾವು ಬೇರೆ ಬೇರೆ ಕಡೆ ಇಟ್ಕೋಬಹುದು ಕಾಪಿ ಮಾಡ್ಬೋದು ಓಕೆ ಆಮೇಲೆ ಏನ್ ಮಾಡ್ಬೋದು ಡಿಲೀಟು ಮಾಡಬಹುದು ಫೈಲನ್ನ ಇದು ಈ ಫೈಲ್ ಇದೆಯಲ್ಲ ವಾಸುಕಿ ಸ್ಟೋರಿ ಟೂ ಅದು ಬೇಡ ಅಂತ ಇಟ್ಕೋಣ ಅದು ಡಿಲೀಟ್ ಮಾಡ್ಬಿಟ್ರೆ ಓಕೆ ಹೆಂಗ್ ಮಾಡೋದು ಇದನ್ನ ಅದು ಒತ್ತದು ಮೌಸ್ ಇಂದ ಒತ್ತದು ಒತ್ ಡಿಲೀಟ್ ಇದು ಕಂಪ್ಯೂಟರ್ ಕೀಬೋರ್ಡ್ ಅಲ್ಲಿ ಡಿಲೀಟ್ ಅಂತ ಇರುತ್ತೆ ಇಲ್ಲದೆ ರೈಟ್ ಕ್ಲಿಕ್ ಮಾಡಿ ಬೇಕಾದ್ರೆ ಅಲ್ಲೂ ಡಿಲೀಟ್ ಮಾಡ್ಬೋದಾ ಡಿಲೀಟ್ ಇದೆ ನೋಡ್ರಿ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಆಗಿ ಡಿಲೀಟ್ ಮಾಡಬಹುದು ಹಾಂ ಡಿಲೀಟ್ ಮಾಡಬೇಕಾ ಅಂತ ಕೇಳುತ್ತೆ ಹ ಇದು ಆಗಲ್ಲ ಬೇಕಾದ್ರೆ ಓಪನ್ ಆಗಿದೆ ಅಂತ ಹೇಳ್ತಾ ಇದೆ ಯಾಕಂದ್ರೆ ಅಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಮಾಡಕ್ ಬಿಡ್ತಾ ಇಲ್ಲ ಕ್ಲೋಸ್ ಅದನ್ನ ಕ್ಲೋಸ್ ಮಾಡಿ ಇವಾಗ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಿದ್ರೆ ಹೊಟ್ಟೋಯ್ತು ನೋಡಿದ್ರೂಫ್ ಹೊಟ್ಟೋಯ್ತು ಇದೆ ಆ ಬಟ್ ಹನ್ನೂರದಲ್ಲಿ ಇದ್ದು ಫೈಲ ಡಿಲೀಟ್ ಮಾಡಿಬಿಟ್ಟೆ ಗೊತ್ತಾಯ್ತಾ ಸೊ ಅದು ಮಾಡ್ಬೋದು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೋದು ಫೈಲ್ ಫೋಲ್ಡರ್ ಅಲ್ಲಿ ವಾಪಸ್ ಹೋಗೋಣ ಇಲ್ಲಿ ಹೋಗಿ ವರ್ಲ್ಡ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದೆ ಎಕ್ಸ್ ಎಲ್ ಅಲ್ಲಿ ಒಂದ್ ಮಾಡೋಣ ಕ್ರಿಯೇಟ್ ಮಾಡೋಣ ಟೂ ಇಸ್ ಈಕ್ವಲ್ ಟು ಟೂ ಪ್ಲಸ್ ತ್ರೀ ಟೂ ಪ್ಲಸ್ ಅದ್ರ ಸೇವ್ ಮಾಡೋಣ ಸೇವ್ ಆಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೇವ್ ಆಸ್ ಡಾಕ್ಯುಮೆಂಟ್ಸ್ ಹೋಗೋಣ ಆಶ್ರಯ ಕಂಪ್ಯೂಟರ್ ಗೆ ಹೋಗೋಣ ಇದು ಎಕ್ಸೆಲ್ ಅಲ್ವಾ ಸೊ ಎಕ್ಸೆಲ್ ಅಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡೋಣ ಕಣ್ಣು ಅಜ್ಜಿ ಪುಡದ ಸ್ಕೂಲ್ ನವರು ಅಲ್ಲಿ ನೋಡೋಣ ವಾಸುಕಿ ಕ್ಯಾಲ್ಕುಲೇಷನ್ ಅಂತ ಕ್ಯಾಲ್ಕುಲೇಷನ್ ಅದು ಗೊತ್ತಿದೆ ಅದು ಎಕ್ಸೆಲ್ ಬುಕ್ ಅಂತ ಗೊತ್ತಿದೆ ಅದು ವರ್ಡ್ ಅಲ್ಲ ಅಲ್ವಾ ಎಕ್ಸೆಲ್ ಅಂತ ಗೊತ್ತಿರತ್ತೆ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಬಟ್ ಚೇಂಜ್ ಮಾಡ್ಕೋ ಕೂಡುದು ಸಾಧಾರಣವಾಗಿ ಸೇವ್ ಮಾಡಿ ಸೇವ್ ಮಾಡಿ ಔಟ್ ಮಾಡ್ಬಿಡೋಣ ಇವಾಗ ಫೈಲ್ ಸಿಸ್ಟ್ ಫೈಲ್ ಫೋಲ್ಡರ್ ಹೋದ್ರೆ ನೋಡ್ರಿ ಇಲ್ಲಿ ಡಾಕ್ಯುಮೆಂಟ್ಸ್ ಹೋಗಿ ಆಶ್ರಯ ಕಂಪ್ಯೂಟರ್ ಕ್ಲಬ್ಗ್ ಹೋಗಿ ವರ್ಡ್ ಅಲ್ಲಿ ಅಜ್ಜಿಪುರದಲ್ಲಿ ವಾಸ್ಕಿ ಸ್ಟೋರಿ ಅದು ಡಾಕ್ಯುಮೆಂಟ್ ಇದೆ ಎಕ್ಸೆಲ್ ಅಲ್ಲಿ ಅಜ್ಜಿಪುರದಲ್ಲಿ ಕ್ಯಾಲ್ಕುಲೇಷನ್ ನೋಡ್ರಿ ಟೈಪ್ ನೋಡ್ರಿ ಟೈಪ್ ಬೇರೆ ಇದು ಇದು ಟೈಪ್ ಎಕ್ಸೆಲ್ ಶೀಟ್ ಅಂತ ಹೇಳ್ತಾ ಇದೆ ಇಲ್ಲಿ ಹೋದ್ರೆ ಟೈಪ್ ವರ್ಡ್ ಡಾಕ್ಯುಮೆಂಟ್ ಅಂತ ಹೇಳ್ತಾ ಇದೆ ಸೊ ಟೈಪ್ ತುಂಬಾ ಇಂಪಾರ್ಟೆಂಟ್ ಫೈಲ್ ಫೋಲ್ಡ್ರಲ್ಲಿ ಅದ್ ಎಂತ ಡಾಕ್ಯು ಎಂತ ಇದು ಫೈಲ್ ಅಂತ ಹೇಳುತ್ತೆ ಇದು ವರ್ಡ್ ಫೈಲ್ ಆ ಇದು ಹೋದ್ರೆ ಇಲ್ಲಿ ಎಕ್ಸೆಲ್ ಫೈಲ್ ಅದಕ್ಕೆ ಶೇ ಸಿಂಬಲ್ ಬೇರೆ ಇರುತ್ತೆ ನೋಡ್ರಿ ಎಕ್ಸ್ ಎಲ್ ಸಿಂಬಲ್ ಇದೆ ಇದರಲ್ಲಿ ವರ್ಡ್ ಸಿಂಬಲ್ ಇದೆ ಸೊ ತುಂಬಾ ಇಂಪಾರ್ಟೆಂಟ್ ಅದ್ರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಯಾವ ತರ ಫೈಲ್ಸ್ ಕ್ರಿಯೇಟ್ ಮಾಡಿದ್ರಿ ಅಂತ ಗೊತ್ತಾಗುತ್ತೆ ಇವಾಗ ನಂದಲ್ಲಿ ನಾನು ನೋಡ್ ತೋರಿಸ್ತೇನೆ ಒಂದು ಯಾವ್ದಲ್ಲ ಇದ್ರಲ್ಲಿ ಹೋದ್ರೆ ಆ ನಂದೇನ ಕ್ರಿಯೇಟ್ ಮಾಡಿರೋದು ಯಾವ್ದೆಲ್ಲಾರು ನೋಡೋಣ ಆ ಇದ್ರ ಬರೀ ಎಕ್ಸೆಲ್ ಫೈಲ್ಸ್ ಇದೆ ಆ ನಾ ಇನ್ನೇನಾದ್ರು ಕ್ರಿಯೇಟ್ ಮಾಡಿದೆ ನೋಡೋಣ ಇಲ್ಲಿ ಬರೀ ಎಕ್ಸೆಲ್ ಇದೆ ಒಂದು ಎಕ್ಸ್ ಎಲ್ ಇದೆ ಇನ್ಯಾವುದೋ ಬೇರೆ ಬೇರೆ ತರ ಇದೆ ಆಶ್ರಯದಲ್ಲಿ ಹೋಗಿ ನೋಡೋಣ ಆಸ್ಟ್ರೇಯದಲ್ಲಿ ಆನ್ಯುಯಲ್ ಡೇ ವ್ಯೂ ಇದು ನೋಡ್ರಿ ಇದು ಎಂ ಪಿ ಫೋರ್ ಫೈಲ್ ಇದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಇದು ಸ್ಪ್ರೆಡ್ ಶೀಟ್ ಸೊ ಬೇರೆ ಬೇರೆ ಒಂದೇ ಫೋಲ್ಡರ್ ಅಲ್ಲಿ ಬೇರೆ ಬೇರೆ ತರ ಫೈಲ್ಸ್ ಇಟ್ಕೋಬಹುದು ಇದಲ್ ನೋಡ್ರಿ ಒಂದು ವರ್ಡ್ ಡಾಕ್ಯುಮೆಂಟ್ ಇದೆ ಎಕ್ಸೆಲ್ ಇದೆ ಎಂ ಪಿ ಫೋರ್ ಫೈಲ್ ಇದೆ ಸೊ ಬೇರೆ ಬೇರೆ ತರ ಫೈಲ್ಸ್ ಇಟ್ಕೋಬಹುದು ಅದ್ರ ಅದೇ ಹೇಳ್ಬಿಡತ್ತೆ ಯಾವ ಟೈ ಏನ್ ಹೇಳುತ್ತೆ ಯಾವ ಡೇಟ್ ಕ್ರಿಯೇಟ್ ಮಾಡಿದ್ದು ಏನ್ ಟೈಪ್ ಅದು ಎಷ್ಟು ಸೈಜ್ ಅಂದ್ರೆ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂತ ಹೇಳುತ್ತೆ ಗೊತ್ತಾಯ್ತಾ ಇವಾಗ ಇಲ್ಲಿ ನೋಡ್ರಿ ಅಜ್ಜಿಪುರದಲ್ಲಿ ಇಲ್ಲಿ ನಾನು ಎಕ್ಸ್ ಎಲ್ ಫೈಲ್ ಕ್ರಿಯೇಟ್ ಮಾಡಿದೆ ಯಾವಾಗ ಕ್ರಿಯೇಟ್ ಮಾಡಿದೆ ಒಂದು ಇಪ್ಪತ್ತೆರಡು ಕ್ರಿಯೇಟ್ ಮಾಡಿದೆ ಅದು ಸ್ಪ್ರೆಡ್ ಸ್ಪ್ರೆಡ್ಶೀಟ್ ಇವಾಗ ನೋಡ್ರಿ ನಾವು ವ್ಯಾಸ್ಕಿ ಕ್ಯಾಲ್ಕುಲೇಷನ್ ಹೋಗಿ ಅದನ್ನ ಹೋಗಿ ಇನ್ನೊಂದಿನ ಆ್ಯಡ್ ಮಾಡ್ತೀನಿ ಅಂತ ಇಟ್ಕೋಣ ಓಕೆ ಈಸ್ ಈಕ್ವಲ್ ಟು ಫೈವ್ ಪ್ಲಸ್ ಸೆವೆನ್ ಅಂತ ಇಟ್ಕೊಂಡ್ ಟ್ವೆಲ್ ಅದನ್ನ ವಾಪಸ್ ಸೇವ್ ಮಾಡಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಿರತ್ತೆ ಸೇವ್ ಮಾಡಿದ್ರೆ ಔಟ್ ಮಾಡಿದ್ರೆ ಇಲ್ಲಿ ಹೋದ್ರೆ ಮಾಡಿದ್ರೆ ನೋಡ್ರಿ ಒನ್ ಟ್ವೆಂಟಿ ಫೋರ್ ಆಯ್ತು ಯಾಕಂದ್ರೆ ಇವತ್ತನೆ ಸೇವ್ ಮಾಡಿದೆ ಅಲ್ವಾ ಸೊ ಯಾವ್ದು ಲೇಟೆಸ್ಟ್ ಸೇವ್ ಮಾಡಿದ ಟೈಮು ಅದ್ ಹೇಳುತ್ತೆ ಸೊ ಏನೇನ್ ಹೇಳುತ್ತೆ ಫೈಲ್ ಹೆಸರು ಹೇಳುತ್ತೆ ಅದ್ ಏನ್ ಟೈಪ್ ಅಂತ ಹೇಳುತ್ತೆ ಎಷ್ಟ್ ಸೈಜ್ ಅಂತ ಹೇಳುತ್ತೆ ಯಾವ್ದು ಲೇಟೆಸ್ಟ್ ಟೈಮ್ ಅಲ್ಲಿ ಮಾಡಿಫೈ ಮಾಡಿರೋದು ಅಂತ ಹೇಳುತ್ತೆ ಗೊತ್ತಾಯ್ತಾ ಹ ಆಮೇಲೆ ಇನ್ನೊಂದ್ ಏನ್ ಹೇಳಿದೆ ನಾನು ಕಾಪಿ ಮಾಡ್ಬೋದು ಅಂತ ಹೇಳಿದೆ ಕಾಪಿನೂ ಮಾಡ್ಬೋದು ಮೂವೂ ಮಾಡ್ಬೋದು ಮೂವ್ ಮಾಡಿದ್ ಹೇಳ್ಕೊಡ್ತೀನಿ ತುಂಬಾ ಸುಲಭ ಅದನ್ನ ಕ್ಲಿಕ್ ಮಾಡೋದು ಇದನ್ನ ಇವಾಗ ಅಜಿಪುರದಲ್ಲಿ ಇದೆ ಅಲ್ವಾ ಇದನ್ನ ತಗೊಂಡು ನೋಡ್ರಿ ಎಷ್ಟ್ ಚೆನ್ನಾಗಿ ತಗೊಂಡು ಹಾನೂರ್ ಹಾಕ್ಬಿಡ್ಬೋದು ಇವಾಗ ಅಜಿಪುರದಲ್ಲಿ ಇಲ್ವೇ ಇಲ್ಲ ಹಾನೂನ್ ಕೊಟ್ಟೋಗಿದೆ ಆ ವಾಸಿಕಿ ಕ್ಯಾಲ್ಕುಲೇಷನ್ ಹಾನೂರಿಂದ ಕಣ್ಣೂರ್ಗ್ ಹಾಕ್ಬೋದು ಇವಾಗ ಹಾನೂರ್ ಇಲ್ವೇ ಎಲ್ಲ ಕಣ್ಣೂರ್ ಆ ಅಜ್ಜಿ ವಾಪಸ್ ಅಜ್ಜಿಪುರ್ಕ್ ಹಾಕ್ಬೋದು ಸೊ ಮೂವ್ ಮಾಡ್ಬೋದು ಕಾಪಿನೂ ಮಾಡ್ಬೋದು ಕಾಪಿ ಮಾಡಿದ್ರೆ ವಾಸಿಕಿ ಕ್ಯಾಲ್ಕುಲೇಷನ್ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡಿ ಕಾಪಿ ಮಾಡೋದು ಆಮೇಲೆ ಕಣ್ಣೂರ್ಗೆ ಹೋಗೋದು ಆಮೇಲೆ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡೋದು ಅವಾಗ ಕಾಪಿ ಆಯ್ತು ಸೊ ಕಾಪಿಗೂನು ಮೂಗು ಗೊತ್ತಾಯ್ತಲ್ವಾ ಸೊ ಮೂವ್ ಮಾಡಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುತ್ತೆ ಕಾಪಿ ಮಾಡಿದ್ರೆ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಗೊತ್ತಾಯ್ತಾ ಅದು ಕಾಪಿ ಮಾಡೋದು ಸೊ ಏನೇನ್ ಹೇಳ್ಕೊಟ್ಟಿದೀನಿ ಸೊ ಫೈಲ್ ಫೋಲ್ಡರ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಆಮೇಲೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡೋದ್ ಹೇಳ್ಕೊಟ್ಟಿದೀನಿ ಹೆಂಗೆ ಫೈಲ್ ಕ್ರಿಯೇಟ್ ಮಾಡುದು ಅಂತ ಹೇಳ್ಕೊಟ್ಟಿದ್ದೀನಿ ಫೈಲ್ ನೇಮ್ ಅನ್ನ ಚೇಂಜ್ ಮಾಡುದು ಅಂತ ಹೇಳ್ಕೊಟ್ಟಿದ್ದೀನಿ ಹೆಂಗೆ ಡಿಲೀಟ್ ಮಾಡುದು ಅಂತ ಹೇಳ್ಕೊಟ್ಟಿದ್ದೀನಿ ಒಂದ್ ಇಂದ ಇನ್ನೊಂದ್ ಫೋಲ್ಡರ್ ಮೂವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಆಮೇಲೆ ಒಂದ್ ಫೋಲ್ಡ್ ಇನ್ನೊಂದು ಫೋಲ್ಡರ್ ಕಾಪಿ ಮಾಡಿ ಪೇಸ್ಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಅಲ್ವಾ ಆಮೇಲೆ ಹೆಂಗೆ ಫೋಲ್ಡರ್ ಹೋಗಿ ಅದನ್ನ ಓಪನ್ ಮಾಡಿ ಅದನ್ನ ಓಪನ್ ಮಾಡಿ ಅದನ್ನ ಚೇಂಜ್ ಮಾಡಿ ಸೇವ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಬಟ್ ಕೆಲವು ಸತಿ ಒಂದೇನ್ ಹೇಳ್ಕೊಟ್ಟಿಲ್ಲ ಅಂದ್ರೆ ಇದು ಬ್ಯಾಸ್ಕಿ ಕ್ಯಾಲ್ಕುಲೇಷನ್ ಅಂತ ಇದೆ ಅದನ್ನ ಓಪನ್ ಮಾಡಿದ್ರೆ ಇದಿದೆ ಅದನ್ನ ಚೇಂಜ್ ಮಾಡಿ ಅದೇ ಫೈಲಾಗಿಬಹುದು ಚೇಂಜ್ ಮಾಡಬಹುದು ಬೇಕಾದ್ರೆ ಚೇಂಜ್ ಮಾಡಿ ಬೇರೆ ಹೆಸರು ಕೊಡ್ಬೋದು ಓಕೆ ಪ್ಲಸ್ ಫ್ ಸೆವೆನ್ ಇವಾಗ ಸೇವ್ ಮಾಡಿದ್ರೆ ಅದಕ್ಕೆ ಅದೇ ಫೈಲ್ ಚೇಂಜ್ ಮಾಡ್ಬಿಡುತ್ತೆ ಇಲ್ದೇ ಸೇವ್ ಅಂತ ಬರೆದು ಅಲ್ಲೇ ಹೋಗಿ ಅಜ್ಜಿಪುರಕ್ಕೆ ಹೋಗಿ ಅಜ್ಜಿಪುರಕ್ಕೆ ಹೋಗಿ ವಾಸಕಿ ಕ್ಯಾಲ್ಕುಲೇಷನ್ ಟೂ ಅಂತ ಮಾಡಿದ್ರೆ ಅದು ಬೇರೆ ಹೆಸರು ಚೇಂಜ್ ಆಗುತ್ತೆ ನೋಡಿ ಇವಾಗ ಎರಡು ಫೈಲ್ ಇದೆ ವಾಸಿ ಕ್ಯಾಲ್ಕುಲೇಷನ್ ಒನ್ ಅಲ್ಲಿ ಬರೀ ಟೂ ತ್ರೀ ಫೈವ್ ಸೆವೆನ್ ಟ್ವೆಲ್ವ್ ಇತ್ತು ವಾಸಿ ಕ್ಯಾಲ್ಕುಲೇಷನ್ ವಾಸಕಿ ಕ್ಯಾಲ್ಕುಲೇಷನ್ ಟೂ ಅಲ್ಲಿ ಓಪನ್ ಮಾಡಿದ್ರೆ ಟೂ ತ್ರೀ ಫೈವ್ ಸೆವೆನ್ ಟ್ವೆಲ್ ಫೈವ್ ಸೆವೆಂಟೀನ್ ಇದೆ ಹಾಗೆ ಸೇವ್ ಆಸ್ ಉಪಯೋಗಿಸಿದ್ರೆ ಬೇರೆ ಹೆಸರು ಚೇಂಜ್ ಸೇವ್ ಆಗುತ್ತೆ ಸೇವ್ ಉಪಯೋಗಿಸಿದ್ರೆ ಅದೇ ಫೈಲ್ ಅನ್ನ ಅಪ್ಡೇಟ್ ಮಾಡ್ಬಿಡುತ್ತೆ ಆಯ್ತಾ ಸೊ ಇಷ್ಟು ಮಾಡ್ಬೋದು ಫೈಲ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಅದಲ್ಲೇ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋದು ನಿಮ್ ಫೈಲ್ಸ್ ಅನ್ನೆಲ್ಲ ಇವಾಗ ಗೌರ್ಮೆಂಟ್ ಆಫೀಸ್ ಹೋದ್ರೆ ಎಲ್ಲ ಫೈಲ್ಸ್ ಇರುತ್ತಲ್ಲ ಪೇಪರ್ ಫೈಲ್ಸ್ ಹಂಗೆ ಕಂಪ್ಯೂಟರ್ ಕಂಪ್ಯೂಟರ್ ಫೈಲ್ಸ್ ಅನ್ನ ಸೇವ್ ಮಾಡ್ಕೋಬಹುದು ಬೇರೆ ಬೇರೆ ತರಹದ ಫೈಲ್ಸ್ ಇಟ್ಕೋಬಹುದು ಅದೇ ಒಂದೇ ತರದ ಫೈಲ್ಸ್ ಇಟ್ಕೋಬಹುದು ಹಾ ಒಂದು ಕೊನೆದೇನು ಹೇಳ್ಕೊಡ್ತೀನಿ ಅಂದ್ರೆ ರೀಸೈಕಲ್ ಬಿನ್ ಅಂತ ಇರುತ್ತೆ ಇಲ್ಲಿ ಆ ರೀಸೈಕಲ್ ಬಿನ್ ಏನು ಅಂದ್ರೆ ಇವಾಗ ಫೈಲ್ಸ್ ಎಲ್ಲ ಡಿಲೀಟ್ ಮಾಡೋದು ಹೇಳ್ಕೊಟ್ಟಿನಲ್ಲ ಆ ಡಿಲೀಟ್ ಮಾಡಿದಾಗ ಕಂಪ್ಯೂಟರ್ ಡಿಲೀಟ್ ಮಾಡಿರಲ್ಲ ಅದು ರೀಸೈಕಲ್ ಬಿನ್ ಹೋಗಿ ಕುತ್ಕೊಂಡಿರುತ್ತೆ ಇವಾಗ ಒಂದು ಫೈಲ್ ಡಿಲೀಟ್ ಮಾಡಿದೆ ಇದೆಯಾ ವಾಸುಕಿ ಆ ಡಿಲೀಟ್ ಮಾಡಿದಲ್ಲ ಅಲ್ಲಿ ಇಲ್ಲಿ ಬಂದ್ ಕೂತ್ಕೊಂಡಿರುತ್ತೆ ಅದು ಗೊತ್ತಾಯ್ತಾ ಆ ಇಲ್ಲಿ ಇಲ್ ಬಂದ್ ಕೂತ್ಕೊಂಡಿರುತ್ತೆ ಎಲ್ಲ ಇಲ್ಲೇ ಬಂದ್ ಕೂತ್ಕೊಂಡಿರುತ್ತೆ ಗೊತ್ತಾಯ್ತಾ ವಾಸುಕಿ ಸ್ಟೋರಿ ಡಿಲೀಟ್ ಮಾಡಿದೆ ಇದೆಯಾ ಅದ ಇಲ್ಲಿ ಬಂದ್ ಕೂತ್ಕೊಂಡಿರುತ್ತೆ ಅದನ್ನ ಪೂರ್ತಿ ಡಿಲೀಟ್ ಮಾಡ್ಬೇಕಾದ್ರೆ ರೀಸೈಕ್ಲ್ ಬಿನ್ ರೈಟ್ ಕ್ಲಿಕ್ ಮಾಡಿ ಎಂ ಟಿ ರಿಸೈಕ್ ಬಿನ್ ಅಂದ್ರೆ ಪೂರ್ತಿ ಡಿಲೀಟ್ ಆಗುತ್ತೆ ಇವಾಗ ರೀಸೈಕ್ಲ್ ಬಿನ್ಗೆ ಹೋದ್ರೆ ಏನು ಇರಲ್ಲ ಸರಿ ನೋಡೋಣ ರೀಸೈಕ್ಲ್ ಬಿನ್ ಹೋದ್ರೆ ಓಪನ್ ಮಾಡಿದ್ರೆ ಏನೂ ಇಲ್ಲ ಖಾಲಿ ಗೊತ್ತಾಯ್ತಾ ಸೊ ಅಷ್ಟು ಮಾಡ್ಬೋದು ಫೈಲ್ ಸಿಸ್ಟಮ್ ಅಲ್ಲಿ ಗೊತ್ತಾಯ್ತಾ ನೆಕ್ಸ್ಟ್ ಬೇರೆ ಬೇರೆ ಅಪ್ಲಿಕೇಶನ್ಸ್ ವಿಚಾರ ಮಾತಾಡೋಣ ಆಯ್ತಾ ಸರಿ ನಿಲ್ಲಿಸ್ತಾ ಇದೀನಿ ರೆಕಾರ್ಡಿಂಗ್ ನಾನು